ಓ ದೃಷ್ಟಿ ಬೇರೆ ಇಲ್ಲೇ ಇದಳ ನಾನು ಅಬ್ಸರ್ವ್ ಮಾಡಿಲ್ಲ ಅವರ ಅಮ್ಮನೇ ಬೆಟ್ಟಲ್ಲಿ ಗೆಲ್ಬೇಕು ಅಂತ ದೃಷ್ಟಿ ಇಲ್ಲೇ ಇದಳೆ ಹಾ ಅತ್ತೆ ಆದಿ ಹೇಳ್ತಾ ಇದ್ರು ಸೃಷ್ಟಿ ಕೂಡ ನಿಮ್ಮನ್ನ ಬೆಟ್ಟಲ್ಲಿ ಗೆಲ್ಲಿಸಬೇಕು ಅಂತ ಭಾವನ ನೋಡದೇ ಇರ್ತೀನಿ ಅಂತ ಹೇಳ್ತಾ ಇದ್ಲಂತೆ ಹೌದು ಅಪ್ಪ ಅಮ್ಮನ್ನ ಗೆಲ್ಲಿಸಬೇಕು ಅಂತ ಇವರಿಬ್ಬರು ಬೆಟ್ ಕಟ್ಕೊಂಡು ನಮ್ಮನೆನಲ್ಲೇ ಇದ್ದಾರೆ ನೋಡಣ ಅಡಿಗೆ ಅಮ್ಮ ಗೆಲ್ತಾಳೋ ಅಥವಾ ನನ್ನನ್ನ ಗೆಲ್ಲಿಸ್ತಾರೋ ಅಂತ ದೃಷ್ಟಿ ಬಾ ನಾವಿಬ್ಬರು ವಿಡಿಯೋಗೆ ಮಾಡೋಣ ಸರಿ ಕಥಾ ಕಥಾ ನಾನು ಬರ್ತೀನಿ ಬಾ ಅಮ್ಮನ ಮನೆಯಿಂದ ಸಡನ್ ಆಗಿ ಬಂದ್ಬಿಡಿದ್ಯಾ ನನ್ನನ್ನು ನೋಡಕ ಅಲ್ಲ ಅತ್ತೆ ನೋಡಕ್ಕೆ ಅತ್ತೆ ನೋಡಿದ್ರೆ ನನಗೆ ದೇವತೆ ನೋಡಿದಾಗ ಆಗುತ್ತೆ ಹೌದಾ ನಾನೆಲ್ಲೋ ನಮ್ಮ ಅತ್ತೆ ಮುಖ ನೋಡಕ್ಕಾಗದೆ ಓಡ್ ಬಂದೆ ಅನ್ಕೊಂಡೆ ಎಕ್ಸಾಕ್ಟ್ಲಿ ಹಾಗೆ ಅನ್ಕೋ ಆದಿ ಐಶುನ ಎಲ್ಲಾದ್ರೂ ಹೊರಗ್ ಕರ್ಕೊಂಡು ಹೋಗ್ಬಿಡ್ಬಾ ಸರಿ ಮಾಮ್ ನೀವಿಬ್ರು ಮಾತಾಡ್ತಾ ಇರಿ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ನಟಿ ಈಗ ಯಾವುದೋ ಹೊಸ ಐಡಿಯಾ ಮಾಡ್ಕೊಂಡಿದ್ದಾಳೆ ಚೆನ್ನಾಗಿರೋ ಅಡಿಗೆ ಮಾಡಿ ನನ್ನನ್ನು ಒಲಿಸ್ಕೋಬೇಕು ಅಂತ ಇದ್ದಾಳೆ ನಾನು ಡಾಕ್ಟರ್ ಧ್ರುವನ್ ಇವಳು ಏನೇ ನಾಟಕ ಮಾಡಿದ್ರು ನಾನು ಮಾತ್ರ ಇವಳಿಗೆ ಒಲಿಯಲ್ಲ ಅಕ್ಕ ಅಕ್ಕ ಬಾವನ್ಗೋಸ್ಕರ ಹೊಸ ಟೇಬಲ್ ತಗೊಂಬಿದ್ದೀನಿ ಹೇಗಿದೆ ನೋಡಿ ಬನ್ನಿ ಏನು ಭಾವನ ಇವನಿಗೆ ಎಷ್ಟು ಧೈರ್ಯ ನನ್ನನ್ನೇ ಭಾವ ಅಂತಾನೆ ರಂಗ ಈಗೇನೋ ಅಂದ್ಯಲ್ಲ ಏನಂದಿದ್ ನೀನು ಏನಂದೆ ಡಾಕ್ಟರ್ ಅದನ್ನೇ ನಾನು ಕೇಳ್ತಾ ಇರೋದು ಈಗೇನೋ ಹೇಳ್ದೆ ಅಲ್ಲ ಅದನ್ನ ಮತ್ತೆ ಹೇಳು ಟೇಬಲ್ ತಂದಿದ್ದೀನಿ ಅಂದ ಅದಲ್ಲ ಅದಕ್ಕಿಂತ ಮುಂಚೆ ಏನೋ ಹೇಳ್ದೆ ಅದನ್ನ ಹೇಳು ಅಕ್ಕ ಟೇಬಲ್ ತಂದಿದ್ದೀನಿ ಅಂದ ಅದೇ ಟೇಬಲ್ ಅದಕ್ಕಿಂತ ಮುಂಚೆ ಏನೋ ಹೇಳ್ದೆ ಅದೇನು ಅಂತ ಹೇಳು ನನಗೆ ಗೊತ್ತಾಗ್ಬೇಕು ಅದೇನು ಅಂತ ಹೇಳು ಏನಂದೆ ಡಾಕ್ಟ್ರ ಅಕ್ಕ ಅಂದ್ಮೇಲೆ ಟೇಬಲ್ ಅಂದ ಟೇಬಲ್ಗಿಂತ ಮುಂಚೆ ಅಕ್ಕ ಅಂದ ಇನ್ನೊಂದ್ಸಲ ಹೇಳು ನಿನ್ನ ಆಟೋದಲ್ಲೇ ನಿನ್ನ ಗುದ್ದಿ ಗುದ್ದಿ ಸಾಯಿಸ್ಬಿಡ್ತೀನಿ ರಂಗಣ್ಣ ಇರಿ ಹೋಗ್ಬೇಡಿ ನಿಮ್ ಬಾವಂಗೆ ಊಟ ಬಡಿಸಿದ ಮೇಲೆ ನಿಮ್ಗೂ ಬಡಿಸ್ತೀನಿ ಊಟ ಮಾಡ್ಕೊಂಡು ಹೋಗಿ ಏನು ಏನಂದೆ ನೀನು ನಾನೇನಂದೆ ಅವನತ್ರ ಏನಂದೆ ನೀನು
ನಿಮಗ್ ಬಡಿಸಿದ ಮೇಲೆ ಅವರಿಗೂ ಊಟ ಬಡಿಸ್ತೀನಿ ಅಂದೆ. ಡಾಕ್ಟರ್ ಬಾವ ಅಂತ ಹೇಳಲಿಲ್ವಾ ನೀನು? ಅಯ್ಯೋ ಭಾವ ಅಂತ ಕೇಳಿಸ್ತಾ ಇಲ್ಲ, ನಾನು ಡಾಕ್ಟರ್ ಅಂತ ಹೇಳಿದ್ದು. ನಿಮಗ್ ಹಾಗೆ ಕೇಳಿಸ್ತಾ? ನಿಮ್ಮನ್ನ ರಂಗಣ್ಣ ಭಾವ ಅಂತ ಕರಿಬೇಕು ಅಂದ್ರೆ ಹೇಳಿ, ಹಾಗೆ ಕರೆಸ್ತೀನಿ. ಯಾಕಂದ್ರೆ ರಂಗಣ್ಣಂಗೆ ನಾಚಿಕೆ ಮುಜುಗರ ಏನೂ ಇಲ್ಲ ಅಲ್ವ ರಂಗಣ್ಣ? ಇಬ್ರು ಓವರ್ ಆಕ್ಟಿಂಗ್ ಮಾಡಿದ್ ಸಾ. ನೀನ್ ಇದಕ್ಕೆ ಬರ್ಬೇಡ, ಕೂತ್ಕೋಬೇಕು ತಾನೆ? ಕೂತ್ಕೋತೀನಿ. ಲಕ್ಷ್ಮೀ ತನ್ನ ಎರಡನೇ ಮಗು ಬಗ್ಗೆ ಕೇಳೋದನ್ನ ಬಿಟ್ಬಿಟ್ಟಿದ್ದಾಳಲ್ಲ, ಯಾಕೆ ಕೇಳಿದ್ರೆ ಜಯಮ್ಮನ್ ಕಡೆ ಅವನು ಏನೋ ಹೇಳ್ದ ಅಂತ ಹೇಳಿದ್ಲು. ಆದ್ರೆ ಆ ತರದ್ ಒಂದ್ ವ್ಯಕ್ತಿನೇ ಇಲ್ಲ. ಅಥವಾ ಸೌಂದರ್ಯ ಆಂಟಿ ಆ ಸೃಷ್ಟಿ ಧ್ರುವ ಮಗಳೇ ಅಂತ ಹೇಳ್ಬಿಟ್ರ? ಅದಕ್ಕೆ ಲಕ್ಷ್ಮಿ ತನ್ನ ಡಿವೋರ್ಸ್ ಬಗ್ಗೆ ಆಗ್ಲಿ ಎರಡನೇ ಮಗು ಬಗ್ಗೆ ಆಗ್ಲಿ ಕೇಳೋದನ್ನೇ ಬಿಟ್ಬಿಟ್ಟಿದ್ದಾಳ. ಯಾಕೆ? ಆರೋಗುತ್ತೆ ಅಂತ ಹಾಟ್ ಬಾಕ್ಸ್ ಅಲ್ಲಿ ಇಟ್ಟಿದ್ದೆ. ಏನದು? ಊಟ. ನಾನು ಹೋಟೆಲ್ ಇಂದ ತರಿಸ್ಕೋತೀನಿ. ಓ ಹೌದಾ, ಸರಿ. ಹೊರಗಡೆಯಿಂದ ಊಟ ತರಿಸ್ಕೋಬಹುದೋ ಬೇಡವೋ ಅಂತ ನಾನು ಜಡ್ಜ್ ಅವರು ಫೋನ್ ಮಾಡಿ ಕೇಳ್ತೀನಿ. ಹಲೋ, ಏನು ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ಯಾ? ಅಯ್ಯಯ್ಯೋ, ನನ್ಗೆ ಈ ಬ್ಲಾಕ್ ಮೇಲು ಇಮೇಲು ಜಿಮೇಲ್ ಎಲ್ಲ ಗೊತ್ತಿಲ್ಲಪ್ಪ. ನಾನು ಇದನ್ನೆಲ್ಲ ತಿನ್ನಲ್ಲ. ಅಯ್ಯೋ, ಹೆಂಡತಿ ಆದವಳು ಒಳ್ಳೆ ಅಡಿಗೆನ ಮಾಡ್ ಬಡ್ಸಲ್ಲ ಅಂತ ಗಂಡಂದ್ರು ಬೈಕೋತಾರೆ. ಅಡಿಗೆ ಮಾಡಿ ಹಾಕಿದ್ರೆ ರುಚಿಯಾಗಿಲ್ಲ ಅಂತ ಬಾಯಿ ಬಡ್ಕೋತಾರೆ. ಆದ್ರೆ ನಿಮ್ ಹೆಂಡತಿ ಮಾಡಿರೋ ಅಡಿಗೆ ನಿಮಗ್ ತುಂಬಾ ಇಷ್ಟ ಆಗುತ್ತೆ ಡಾಕ್ಟ್ರೆ. ಬೇಕಾದ್ರೆ ಒಂದ್ಸಲ ತಿನ್ ನೋಡಿ. ಹ್ಮ್, ರುಚಿ ರುಚಿಯಾಗಿ ಅಡಿಗೆ ಮಾಡಿ ಬಡ್ಸಿ ತನ್ನ ಕಡೆ ಒಲಿಸ್ಕೊಳ್ಳೋದಕ್ಕೆ ನಾನಿನ ಪುಟ್ಟ ಮಗು ಸೃಷ್ಟಿ ಅಲ್ಲ. ನಾನ್ ನಿನಗೆ ಕನ್ಸು ಮನ್ಸಲ್ಲೂ ಒಲಿಯೋದಿಲ್ಲ. ಓ ಹಾಗಿದ್ರೆ ನಾನ್ ಮಾಡಿರೋ ಅಡಿಗೆನ ತಿಂದು ಸೃಷ್ಟಿ ತರ ನನ್ ಮೇಲೆ ಪ್ರೀತಿ ಬೆಳೆಸ್ಕೊಳ್ಳೋದಿಲ್ವಾ? ಖಂಡಿತ ಬೆಳೆಸ್ಕೊಳ್ಳಲ್ಲ. ಡೆಫಿನೆಟ್? ಡೆಫಿನೆಟ್. ಪಕ್ಕ? ಪಕ್ಕ, ಡೆಫಿನೆಟ್ ಎಲ್ಲಾನು. ಹಾಗಿದ್ಮೇಲೆ ತಿನ್ಬೋದಲ್ವಾ? ನಾನ್ ಮಾಡಿರೋ ಅಡಿಗೆ ತಿಂದು ಎಲ್ಲಿ ನನ್ ಕಡೆ ವಾಲ್ ಬಿಡ್ತಿರೋ ಅಂತ ಭಯನ? ಹಾಗೆಲ್ಲ ಏನು ಆಗಲ್ಲ. ಹಾಗಾಗಕ್ಕೆ ನಾನೇನ್ ಸೃಷ್ಟಿ ಅಲ್ಲ, ನಾನ್ ಧ್ರುವ. ಧ್ರುವ ಅಂತ ಸತ್ರುನು ನಿನ್ನೂ ಇಷ್ಟಪಡಲ್ಲ, ನಿನ್ನ ಅಡಿಗೆನೂ ಇಷ್ಟಪಡಲ್ಲ. ಅದೇನ್ ಮಾಡಿದ್ಯೋ ಬಡ್ಸು, ಹೋಗಿ ಹೋಗಿ ನಿನ್ನ ಅಡಿಗೆಗೆ ಬೀಳ್ತೀನ. ಮೊದ್ಲು ಕೈ ತೊಳ್ಕೊಳ್ಳಿ. ಸರಿ, ಅದೇನ್ ಮಾಡಿದ್ಯಾ? ನುಗ್ಗೆ ಸೊಪ್ಪಿನ ಪಲ್ಯ. ನುಗ್ಗೆಕಾಯಿ ಫ್ರೈ. ನುಗ್ಗೆಕಾಯಿ ಗೊಜ್ಜು.
ನುಗ್ಗೆಕಾಯಿ ಸಾಂಬಾರ್. ಅನ್ನ ಬಡಿಸ್ಲಾ? ಅದೇನು ಎಲ್ಲನೂ ನುಗ್ಗೆಕಾಯಲ್ಲೇ ಮಾಡಿದ್ಯಾ? ನೀರ್ ತಿನ್ಲಿ ಅಂತ. ಅಡುಗೆ ಮಾಡಿ ಬಡ್ಸೋದಕ್ಕೆ ಪ್ರಪಂಚದಲ್ಲಿ ಬೇರೆ ಯಾವ ತರಕಾರಿನೂ ಇರ್ಲಿಲ್ವಾ ನಿನಗೆ? ನಿಮ್ಗೋಸ್ಕರ ಮಾಡಿದೀನಲ್ವಾ ಡಾಕ್ಟ್ರೆ, ಸುಮ್ನೆ ತಿನ್ನಿ, ಹಾಗೆಲ್ಲ ಮಾತಾಡ್ಬಾರ್ದು. ತಿನ್ನಿ, ತಟ್ಟೆಗೆ ಹಾಕೊಂಡಿರೋದು ಮಾಯ ಆಗ್ಬಿಡತ್ತೆ. ಒಂದ್ಸಲ ಬಾಯಿಗೆ ಹಾಕೊಳ್ಳಿ, ಕರಗ್ಬಿಡತ್ತೆ. ಸಾಕು, ತಿಂತೀರಿ? ಮನೇಲೆ ಹೆಪ್ಪ ಹಾಕಿದ್ ಮೊಸರಿದೆ, ತಗೊಂಡ್ ಬರ್ತೀನಿ. ಸ್ವಲ್ಪ ಬಡಿಸ್ಲಾ? ಪರವಾಗಿಲ್ಲ, ತಿನ್ನಿ. ಮೊಸರನ್ನ ತಿಂತೀರಾ? ಬೇಡ. ಮೊಸರನ್ನ ಜೀರ್ಣ ಆಗುತ್ತೆ, ತಿನ್ನಿ. ಕಾಲದಲ್ಲಿ ನಾನೇನೇ ಮಾಡಿ ಬಡ್ಸಿದ್ರು ನಿಮ್ಗೆ ಇಷ್ಟ ಇಲ್ಲದೆ ಹೋದ್ರು ಎಷ್ಟು ಸಂತೋಷವಾಗಿ ತಿಂತಿದ್ರಿ. ಆದ್ರೆ ಈಗ ನಿಮ್ಗಿಷ್ಟವಾದದನ್ನ ಮಾಡಿ ಬಡ್ಸಿದ್ರು ಬಲವಂತದಿಂದ ತಿನ್ನೋ ಹಾಗಾಯ್ತು. ಕೊರೋನಾ ವೈರಸ್ ಬಗ್ಗೆ ಯಾರು ಭಯ ಪಡಬೇಡಿ, ವದಂತಿಗಳನ್ನ ನಂಬೇಡಿ. ಮುಂಜಾಗ್ರತೆಯಿಂದ ಈ ರೋಗ ಹರಡದಂತೆ ನಿಯಂತ್ರಿಸಬಹುದು. ಹ್ಯಾಂಡ್ ವಾಶ್ ಮತ್ತೆ ಸೋಪಿಂದ ಕೈನ ತೊಳ್ಕೊಳ್ಳಿ. ಪದೇ ಪದೇ ಮುಖದ ಭಾಗಗಳನ್ನ ಮುಟ್ಟಬೇಡಿ. ಕೈ ತೊಳೆಯುವ ಅವಕಾಶ ಇಲ್ಲದಿದ್ದಲ್ಲಿ ಆಲ್ಕೋಹಾಲ್ ಮಿಶ್ರಿತ ಸ್ಯಾನಿಟೈಸರ್ ನ ಬಳಸಿ. ಸೀನು ಹಾಗೂ ಕೆಮ್ ಬಂದಾಗ ಮೂಗು ಹಾಗೂ ಬಾಯಿಯ ಭಾಗಗಳನ್ನ ಟಿಶ್ಯೂ ಪೇಪರ್ ನಿಂದ ಮುಚ್ಚಿಕೊಳ್ಳಿ. ಅಮ್ಮ, ನೀವಿಬ್ರು ಒಟ್ಟಿಗೆ ಬಂದ್ರಾ? ಹಂಗಂದ್ರೆ ನೀವ್ ಸೋತೋದ್ರಿ ತಾನೆ. ಅಮ್ಮ, ಹಾಗಾದ್ರೆ ನೀನು ಸತ್ಬಿಟ್ಟೆ. ಅಯ್ಯೋ ದೇವ್ರೆ, ಈಗೇನ್ ಮಾಡ್ಲಿ? ಅಪ್ಪ, ನೀವೆಲ್ಲೂ ಹೋಗ್ಬೇಡಿ, ನೀವ್ ಸೋತೋಗ್ಬಿಟ್ರಿ ಅಲ್ವಾ? ಹೌದಮ್ಮ, ನೀನು ಸತ್ಬಿಟ್ಟೆ. ನಡಿ, ಮನೆಗ್ ಹೋಗೋಣ.